ನಮಸ್ಕಾರ ಎಲ್ರಿಗೂ, ನಮಸ್ಕಾರ. ಏನಿದ್ದ ಜೂನ್ 14ನೇ ತಾರೀಕು ನಮ್ಮ ಎನ್ ಆರ್ ನಗೋರ್ ಸತ್ಯಣ್ಣ ಅವರು ಒಡ್ಡಳ್ಳಿ ಟೊಮೆಟೊ ಮಾರ್ಕೆಟು ಮಾಲೀಕರಾದ ಎನ್ ಆರ್ ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಕಡೆಯಿಂದ ಹಾಗೂ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರ ಕಡೆಯಿಂದ ನಾವು ಈ ಹುಟ್ಟುಹಬ್ಬ ದಿನಾಚರಣೆಯನ್ನು ಶುಭ ಕೋರಲು ನಾವು ಒಡ್ಡಳ್ಳಿಗೆ ಆಗಮಿಸಿ ನಮ್ಮ ಎನ್ ಆರ್ ಸತ್ಯಣ್ಣ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಇಲ್ಲಿ ಆಗಮಿಸಿದಂಥ ಎಲ್ಲ ಸದಸ್ಯರಿಗೂ ಹಾಗೂ ಮುಖ್ಯಸ್ಥರಿಗೂ ಹಾಗೂ ಗ್ರಾಮಸ್ಥರಿಗೂ ಎಲ್ರಿಗೂ ಹಾಗೂ ಪತ್ರಕರ್ತರಿಗೂ ಧನ್ಯವಾದಗಳು ತಿಳಿಸ್ತಾ ನಮ್ಮ ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆ ದೇವರ ಆಶೀರ್ವಾದ ಹಾಗೆ ಎಲ್ಲರೂ ಪರವಾಗಿ ನಮ್ಮ ಸತ್ಯಣ್ಣ ಅವರಿಗೆ ದೇವರು ಒಳ್ಳೆಯ ಆಶೀರ್ವಾದ ನೀಡಿ ಆರೋಗ್ಯ ಐಶ್ವರ್ಯವನ್ನು ಎಲ್ಲ ಒಗ್ಗಟ್ಟಿನಂತೆ ಬಲ ಕೊಡಬೇಕೆಂದು ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಏನು ಈ ದಿನ ಜೂನ್ 14ನೇ ತಾರೀಕು ನಮ್ಮ ಎನ್ ಆರ್ ಎಸ್ ಸತ್ಯಣ್ಣವರ ಹುಟ್ಟುಹಬ್ಬ. ನಿನ್ನೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಿನವರ ಹುಟ್ಟುಹಬ್ಬ ಆಯಿತು. ಈ ದಿನ ನಮ್ಮ ಎನ್ ಆರ್ ಎಸ್ ಸತ್ಯಣ್ಣವರ ಹುಟ್ಟುಹಬ್ಬ. ಅವರಿಗೆ ಒಳ್ಳೆಯ ಐಶ್ವರ್ಯ ಆರೋಗ್ಯ ಆ ದೇವರು ಕೊಡಲಿ ಅಂತೇಳಿ ತಮ್ಮ ಮನವಿ ಮಾಡಿಕೊಳ್ತಾ ಇದ್ದೀನಿ. ಮತ್ತು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರುಗಳು ಬಂದು ಈ ದಿನ ನಾವೆಲ್ಲರೂ ಎನ್ ಆರ್ ಎಸ್ ಸತ್ಯಣ್ಣವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಹುಟ್ಟುಹಬ್ಬದ ಶುಭಾಶಯ ಮುಖಂಡರು ಸಮಾಜ ಸೇವಕರಾದಂತಹ ನಮ್ಮ ಎನ್ ಆರ್ ಸತ್ಯಣ್ಣವರಿಗೆ ಮತ್ತು ಮೊದಲಿಗೆ ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರು ಏನು ಸಮಾಜ ಸೇವೆ ಮಾಡ್ತಾಯಿದ್ದಾರೆ ಅವ್ರು ಹಿಂಗೆ ಮುಂದುವರ್ಸ್ಕೊಂಡು ಹೋಗಲಿ. ಆ ಜನರ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲೆ ಇರುತ್ತೆ ಅಂತ ಇಲ್ವಾಗ ಇರತ್ತಲ್ಲ, ಇದನ್ನು ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ. ಅವ್ರಿಗೆ ಐಶ್ವರ್ಯ ಆಯಸ್ಸು ಐಶ್ವರ್ಯ ಮತ್ತು ಒಳ್ಳೆ ರಾಜಕೀಯ ಭವಿಷ್ಯ ಆ ಜನರು ನಿಮ್ಗೆ ಆಶೀರ್ವಾದ ಮಾಡಿ ನೀಡಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ವಿಶ್ ಹ್ಯಾಪಿ ಬರ್ಡೇ ಸತನ. ಮೊದಲನೇದಾಗಿ ಈ ಭಾಗದ JDS ಮುಖಂಡರು ಹಾಗೂ ಸಮಾಜ ಸೇವಕರಾದಂಥ ನಮ್ಮ ಎನ್ ಆರ್ ಎಸ್ ಸತ್ಯನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಮ್ಮ ನಂಗ್ಲಿ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಹಾಗೂ ನಂಗ್ಲಿ ಪಂಚಾಯತಿಯ JDS ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತಿನ ದಿನ ಆಗಮಿಸಿ ನಮ್ಮ ಎನ್ ಆರ್ ಎಸ್ ಸತ್ಯನವರಿಗೆ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಎಲ್ಲರೂ ಸಹ ನಮ್ಮ ಮುಳವಾಲ್ ತಾಲೂಕು ಆಗಿರ್ಬೋದು, ನಮ್ಮ ಬೈರ್ಕೂರು ಹೋಬಳಿ ಮಟ್ಟದಲ್ಲಿ ಎಲ್ಲರೂ ಸಹ ಅವರಿಗೆ ಸಹಕಾರ ಇರಲಿ, ಎಲ್ಲರ ಸಹಕಾರ ಇರಲಿ, ಹಾಗೆ ಅವರಿಗೆ ರಾಜಕೀಯ ಉಜ್ವಲ ಭವಿಷ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ.